ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಫಾರ್ ಜಿನಿಯಸ್. ನಾನು ವಿಜಯ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೀವು ನಿಮ್ಮ ಮೊಬೈಲಲ್ಲಿ ಫೇಸ್ ಮಾಡ್ತಿರುವಂಥ ಹೀಟಿಂಗ್ ಪ್ರಾಬ್ಲಮ್ ಜೊತೆಗೆ ಹ್ಯಾಂಗಿಂಗ್ ಪ್ರಾಬ್ಲಮ್, ಇದಕ್ಕೆ ನಿಮಗೆ ಪರ್ಮನೆಂಟ್ ಆದ ಸೊಲ್ಯೂಷನ್ ಕೊಡ್ತೀನಿ. ಹೌದು ಫ್ರೆಂಡ್ಸ್, ಇತ್ತೀಚೆಗೆ ಲೇಟೆಸ್ಟಾಗಿ ಬಂದಿರುವಂಥ ಪ್ರತಿಯೊಂದು ಮೊಬೈಲಿಂದ ಹಿಡಿದು ಹಳೆ ಮೊಬೈಲಲ್ಲಿ ಪ್ರತಿಯೊಂದು ಮೊಬೈಲಲ್ಲಿ ಈವನ್ ಅರ್ಧ ಗಂಟೆ ನೀವು ಮೊಬೈಲ್ ಯೂಸ್ ಮಾಡಿದ್ರು ಕೂಡ ಆ ಮೊಬೈಲ್ ಹೀಟ್ ಆಗುತ್ತೆ, ಅರ್ಧ ಗಂಟೆ ಪಬ್ಜಿ ಆಡಿದ್ರು ಕೂಡ ಮೊಬೈಲ್ ಹೀಟ್ ಆಗುತ್ತೆ, ಅಥವಾ ಬೇರೆ ಏನು ಇಂಟರ್ನೆಟ್ ಯೂಸ್ ಮಾಡಿದ್ರು ಕೂಡ ಮೊಬೈಲ್ ಹೀಟ್ ಆಗುತ್ತೆ. ಸೊ ಅಷ್ಟೇ ಅಲ್ಲ, ನಿಮ್ಮ ಮೊಬೈಲನ್ನು ಎಷ್ಟೇ ಸ್ಟೋರೇಜ್ ಫ್ರೀ ಮಾಡಿಕೊಂಡ್ರು ಕೂಡ ಮೊಬೈಲ್ ಹ್ಯಾಂಗ್ ಆಗುತ್ತೆ, ಸ್ಲೋ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಹ್ಯಾಂಗಿಂಗ್ ಮತ್ತು ಹೀಟಿಂಗ್ ಎರಡು ಪ್ರಾಬ್ಲಮ್ಗೆ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡ್ತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಏಳು ಟಿಪ್ಸನ್ನು ನಾನು ಕೊಡ್ತೀನಿ. ನಾನು ಹೇಳುವಂಥ ಪ್ರತಿಯೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಶಾಶ್ವತವಾಗಿ ನಿಮ್ಮ ಮೊಬೈಲಲ್ಲಿ ಯಾವುದೇ ಕಾರಣಕ್ಕೂ ಹೀಟಿಂಗ್ ಪ್ರಾಬ್ಲಮ್ ಬರಲ್ಲ, ಹಾಗೆ ಹ್ಯಾಂಗಿಂಗ್ ಪ್ರಾಬ್ಲಮ್, ಸ್ಲೋ ಪ್ರಾಬ್ಲಮ್ ಬರಲ್ಲ. ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆದರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಟಾಪಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ, ಹಾಗೆ ಸ್ವಲ್ಪ ಬಂದು ಕೆಳಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಸಾಲ್ವ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದರಲ್ಲಿ ಮೊದಲನೇ ಟಿಪ್ಸ್ ಬರುತ್ತೆ ನಿಮ್ಮ ಪ್ಲೇಸ್ಟೋರಿಗೆ ಹೋಗಿ. ಪ್ಲೇಸ್ಟೋರಿಗೆ ಹೋಗಿ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ನಲ್ಲಿ ಇಲ್ಲಿ ಒಂದು ಆಪ್ಷನ್ ನೋಡ್ಬೋದು, ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ನಿಮ್ಮದು ಇಲ್ಲಿ ಓವರ್ ಎನಿ ನೆಟ್ವರ್ಕ್ ಅಥವಾ ಓವರ್ ವೈಫೈ ಓನ್ಲಿ ಮೇಲೆ ಇರುತ್ತೆ. ಇದನ್ನು ಇಲ್ಲಿ ಥರ್ಡ್ ಆಪ್ಷನ್ ಮೇಲೆ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಂದು ವೇಳೆ ನೀವು ಓವರ್ ಎನಿ ನೆಟ್ವರ್ಕ್ ಕೊಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗಲೂ ನೀವು ನಿಮ್ಮ ಮೊಬೈಲ್ನ ಡಾಟಾವನ್ನು ಆನ್ ಮಾಡ್ತಿರೋ, ಸೊ ಆವಾಗ ನೀವು ಇನ್ಸ್ಟಾಲ್ ಮಾಡಿರುವಂಥ ಪ್ರತಿಯೊಂದು ಅಪ್ಲಿಕೇಶನ್ ಅಪ್ಡೇಟ್ ಬಂದಿರುತ್ತಲ್ಲ, ಅದು ಪ್ರತಿಯೊಂದು ಬ್ಯಾಕ್ಗ್ರೌಂಡಲ್ಲಿ ಆಟೋ ಅಪ್ಡೇಟ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇದರಿಂದ ಬ್ಯಾಕ್ಗ್ರೌಂಡಲ್ಲಿ ನಿಮ್ಮ ಪ್ರೊಸೆಸಿಂಗ್ ಜಾಸ್ತಿ ಆಗುತ್ತೆ, ಪ್ರೊಸೆಸಿಂಗ್ ಜಾಸ್ತಿ ಆದಾಗ ರ್ಯಾಮ್ ಪ್ರಾಬ್ಲಮ್ ಬರುತ್ತೆ, ರ್ಯಾಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದರಿಂದ ನಿಮ್ಮ ಮೊಬೈಲ್ ಹೀಟ್ ಆಗೋದ್ರ ಜೊತೆಗೆ ಮೊಬೈಲ್ ಸ್ಲೋ ಆಗಲಿಕ್ಕೆ ಹ್ಯಾಂಗ್ ಹೋಗ್ತಿದ್ದು ಕಾರಣ ಆಗುತ್ತೆ. ಜೊತೆಗೆ ನೀವು ಪಬ್ಜಿ ಆಡಬೇಕಾದ್ರೆ ಇಮಿಡಿಯೇಟ್ ನಿಮ್ಮ ಮೊಬೈಲ್ ಹೀಟ್ ಆಗುತ್ತೆ. ಇದಕ್ಕೆ ರೀಸನ್ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸಿಂಗ್ ಜಾಸ್ತಿ ಆದಾಗ ನಿಮ್ಮ ಮೊಬೈಲು ಡೆಫಿನೆಟ್ಲಿ ಹೀಟ್ ಆಗುತ್ತೆ, ಹಾಗೆ ಹ್ಯಾಂಗ್ ಕೂಡ ಆಗುತ್ತೆ ಫ್ರೆಂಡ್. ಸೊ ಆದ್ದರಿಂದ ಇಲ್ಲಿ ಡೋಂಟ್ ಆಟೋ ಅಪ್ಡೇಟ್ ಅಪ್ಲಿಕೇಶನ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಡನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ಅದೇ ರೀತಿ ಯಾವುದೇ ಅಪ್ಲಿಕೇಶನ್ ಅಪ್ಡೇಟ್ ಬಂದರೆ ನಿಮಗೆ ಮ್ಯಾನ್ಯಲ್ ಆಗಿ ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಬೇಕಿದ್ರೆ ಮ್ಯಾನ್ಯಲ್ ಆಗಿ ಅದನ್ನು ಅಪ್ಡೇಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಎರಡೇ ಟಿಪ್ಸ್ ಬಂದುಬಿಟ್ಟು ಚೆಕ್ ಯುವರ್ ಸ್ಟೋರೇಜ್ ಆ್ಯಂಡ್ ಡಿಲೀಟ್ ಅನ್ನೆಸರಿ ಆ್ಯಪ್ಸ್. ಹೌದು ಫ್ರೆಂಡ್ಸ್, ನಾವು ಏನು ಮಾಡ್ತೀವಿ ಅಂದರೆ 10,000 ಅಪ್ಲಿಕೇಶನ್ಗಳನ್ನು ಪ್ರತಿ ದಿವಸ ಇನ್ಸ್ಟಾಲ್ ಮಾಡ್ತಿರ್ತೀವಿ. ಇನ್ಸ್ಟಾಲ್ ಮಾಡಿದ ಮೇಲೆ ಅದನ್ನು ನಾವು ಅನ್ಇನ್ಸ್ಟಾಲ್ ಮಾಡೋಕ್ಕೆ ಮರ್ತುಬಿಡ್ತೀವಿ, ಕೆಲವೊಮ್ಮೆ ಅದು ಪರ್ಮನೆಂಟಾಗಿ ನಮ್ಮ ಮೊಬೈಲಲ್ಲಿ ಹಾಗೆ ಇದ್ದುಬಿಡುತ್ತೆ. ಸೊ ಈ ರೀತಿ ನಾವು ಅನ್ನೆಸರಿ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಮ ಮೊಬೈಲಲ್ಲಿ ಸ್ಟೋರೇಜ್ ಪ್ರಾಬ್ಲಮ್ ಬರುತ್ತೆ. ನಿಮ್ಮ ಮೊಬೈಲ್ ಇಂಟರ್ನಲ್ ಸ್ಟೋರೇಜ್ ಏನಿದೆ ಅದು 70% ಮಾತ್ರ ಯೂಸ್ ಇರಬೇಕು, 30% ಮಿನಿಮಮ್ 30% ಫ್ರೀ ಇಟ್ಕೊಳ್ಬೇಕು. ಸೊ ಅದಕ್ಕಿಂತ ಕಮ್ಮಿ ನೀವು ಫ್ರೀ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಮೊಬೈಲಲ್ಲಿ ಸ್ಲೋ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ, ಹಾಗೆ ಹೀಟ್ ಆಗಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಸೆಟ್ಟಿಂಗ್ ಹೋಗಿ. ಸೊ ಅಲ್ಲಿ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸ್ಟೋರೇಜ್ ನನ್ನ ಮೊಬೈಲಲ್ಲಿ. ಸೊ ಇಲ್ಲಿ ನೋಡ್ಬೋದು 86% ಯೂಸ್ಡ್ ಅಂತಿದೆ. ಸೊ ಅರ್ಥ ಮಾಡ್ಕೊಂಡು ನಿಮ್ಗೆ 70%ಗಿಂತ ಜಾಸ್ತಿ ಸ್ಟೋರೇಜ್ ನಿಮಗೆ ಯೂಸ್ ಮಾಡಬಾರ್ದು. ಮಿನಿಮಮ್ ಅಂದರೆ 30% ಇಲ್ಲಿ ನಿಮ್ಮ ಸ್ಟೋರೇಜ್ ಅಂದರೆ ಇಂಟರ್ನಲ್ ಸ್ಟೋರೇಜ್ ಏನಿದೆ ಅದು ಫ್ರೀ ಇರಬೇಕು. ಸೊ ಇಲ್ಲಿ ನೀವು 30%ಗಿಂತ ಜಾಸ್ತಿ ನಿಮ್ಮ ಇಂಟರ್ನಲ್ ಮೆಮೊರಿ ಫುಲ್ ಆಗಿದ್ರೆ ಅದನ್ನು ಇಮಿಡಿಯೇಟ್ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ಅದನ್ನು ನಿಮ್ಮ ಮೆಮೊರಿ ಕಾರ್ಡಿಗೆ ಮೂವ್ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಾವು ಅನ್ನೆಸರಿ ಅಪ್ಲಿಕೇಶನ್ ಅಂತ ಹೇಳಿದೆ. ಸೊ ನಾವು ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ನೋಡ್ಬೋದು ಸ್ಟೋರೇಜ್ ಬೂಸ್ಟರ್ ಅಂತ ಸರ್ಚ್ ಮಾಡಿದರೆ, ಸೊ ನೋಡ್ಬೋದು ಇಲ್ಲಿ ಫೋನ್ ಕ್ಲೀನರು, ಸ್ಪೀಡ್ ಬೂಸ್ಟರು, ಆ್ಯಪ್ ಕ್ಲೀನರು, ಸ್ಟೋರೇಜ್ ಸ್ಪೇಸು, ಈ ರೀತಿಯೆಲ್ಲ ತುಂಬ ಅಪ್ಲಿಕೇಶನ್ ಬರುತ್ತೆ ನಿಮಗೆ. ರ್ಯಾಮ್ ಕ್ಲೀನರು, ಫಾಸ್ಟ್ ಕ್ಲೀನರು, ಸೊ ಈ ರೀತಿಯಂಥ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಕೆ ಹೋಗಬೇಡಿ. ಸೊ ಈ ರೀತಿ ಅಪ್ಲಿಕೇಶನಿಂದ ನಿಮ್ಮ ಸ್ಟೋರೇಜ್ ಬೂಸ್ಟ್ ಆಗಲ್ಲ, ಅದ್ರ ಜೊತೆಗೆ ಮತ್ತು ಕೂಡ ನಿಮ್ಮ ಮೊಬೈಲಲ್ಲಿ ಹ್ಯಾಂಗಿಂಗ್ ಹೀಟಿಂಗ್ ಪ್ರಾಬ್ಲಮ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ರೀತಿಯಂಥ ಯಾವುದೇ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಮೊಬೈಲಲ್ಲಿ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್, ಮೂರನೇ ಟಿಪ್ಸ್ ಬಂದುಬಿಟ್ಟು ನೀವು ನಿಮ್ಮ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ನಲ್ಲಿ ಇಲ್ಲಿ ಲೊಕೇಶನ್ ಸೆಟ್ಟಿಂಗ್ ಹೋಗಿ, ಲೊಕೇಶನ್ ಸೆಟ್ಟಿಂಗಲ್ಲಿ ಇಲ್ಲಿ ಪ್ರೈವೇಸಿ ಅಂಡರಲ್ಲಿ ಲೊಕೇಶನ್ ಅಂತ ಇರಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಮೋಡ್ ಇದೆ, ಅಲ್ಲಿ ಮೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಮೊಬೈಲಲ್ಲಿ ಹೈ ಅಕ್ಯುರೇಸಿಗೆ ಸೆಟ್ ಆಗಿರುತ್ತೆ ಡಿಫಾಲ್ಟಾಗಿ, ಅದನ್ನು ನೀವು ಇಲ್ಲಿ ಸೆಕೆಂಡ್ ಆಪ್ಷನ್ ಬ್ಯಾಟ್ರಿ ಸೇವಿಂಗ್ ಇದೆಯಲ್ಲ, ಈ ಬ್ಯಾಟ್ರಿ ಸೇವಿಂಗ್ ಮೇಲೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಹೈ ಅಕ್ಯುರೇಸಿ ಇಟ್ಟರೆ ಏನಾಗುತ್ತೆ, ನಿಮ್ಮ ಮೊಬೈಲಲ್ಲಿ ನೀವು ಯಾವಾಗೆಲ್ಲ ಡಾಟಾ ಆನ್ ಮಾಡ್ತೀರೋ ಆವಾಗ ನಿಮ್ಮ GPS, ವೈಫೈ, ಬ್ಲೂಟೂತ್ ಎಲ್ಲ ನೆಟ್ವರ್ಕ್ ಸ್ಕ್ಯಾನಿಂಗ್ ಮಾಡೋಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇದರಿಂದ ನಿಮ್ಮ ಪ್ರೊಸೆಸಿಂಗ್ ಜಾಸ್ತಿಯಾಗಿ ನಿಮ್ಮ ಮೊಬೈಲ್ ಡೆಫಿನೆಟ್ಲಿ ಹೀಟ್ ಆಗುತ್ತೆ. ಸೊ ಅದರಿಂದ ಇಲ್ಲಿ ಹೈ ಅಕ್ಯುರೇಸಿಯಿಂದ ಅದನ್ನು ನೀವು ಬ್ಯಾಟ್ರಿ ಸೇವಿಂಗ್ ಮೋಡಿಗೆ ನೀವು ಇಲ್ಲಿ ಸೆಟ್ ಮಾಡಬೇಕಾಗತ್ತೆ. ಇದರಿಂದ ನಿಮ್ಮ ಮೊಬೈಲು ಹೀಟಿಂಗ್ ಮತ್ತು ಹ್ಯಾಂಗಿಂಗ್ ಪ್ರಾಬ್ಲಮಿಂದ ನೀವು ಸೊಲ್ಯೂಷನ್
ಸೊ ಇದರಲ್ಲಿ ಮೀಡಿಯಾ ಆಟೋ ಡೌನ್ಲೋಡ್ ಇದೆಯಲ್ಲ, ಅದರಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಇದೆಯಲ್ಲ, ಇದರಲ್ಲಿ ನೀವು ಪ್ರತಿಯೊಂದಲ್ಲಿ ನಿಮ್ದು ಇಲ್ಲಿ ಈ ರೀತಿ ಸೆಲೆಕ್ಟ್ ಆಗಿರುತ್ತೆ, ಪ್ರತಿಯೊಂದನ್ನು ಈ ರೀತಿ ಅನ್ಸೆಲೆಕ್ಟ್ ಮಾಡಿ ಇಲ್ಲಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದೇ ರೀತಿ ವೆನ್ ಕನೆಕ್ಟೆಡ್ ವೈಫೈ ಇದೆಯಲ್ಲ, ಇದರಲ್ಲಿ ಕೂಡ ಇಲ್ಲಿ ಅನ್ಸೆಲೆಕ್ಟ್ ಮಾಡಿ ಓಕೆ ಮಾಡಿ. ಹಾಗೆ ವೆನ್ ರೋಮಿಂಗ್ ಅಂತಿದೆ, ಇದರಲ್ಲಿ ಕೂಡ ಇಲ್ಲಿ ಎಲ್ಲ ಬಾಕ್ಸ್ನ ಅನ್ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವುದು ಕೂಡ ಇಲ್ಲಿ ಸೆಲೆಕ್ಟ್ ಮಾಡೋಕೆ ಹೋಗಬೇಡಿ. ಒಂದು ವೇಳೆ ಇದನ್ನು ಎಲ್ಲವನ್ನು ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತಂದರೆ, ನಾವು ವಾಟ್ಸಪ್ನಲ್ಲಿ 16 ಗ್ರೂಪ್ಗಳಿಗೆ ಜಾಯ್ನ್ ಆಗಿರ್ತೀವಿ. ಪ್ರತಿಯೊಂದು ಗ್ರೂಪ್ನಲ್ಲಿ ಪ್ರತಿ ದಿವಸ 100 ಫೋಟೋಗಳು, ವೀಡಿಯೋಸ್ಗಳು, ಡಾಕ್ಯುಮೆಂಟ್ಸ್ಗಳು ಬರ್ತಾನೆ ಇರುತ್ತೆ. ಆ ರೀತಿ ಗ್ರೂಪ್ನಲ್ಲಿ ಬಂದಿರುವಂಥ ಪ್ರತಿಯೊಂದು ಫೋಟೋಗಳು, ವೀಡಿಯೋಗಳು ಆಟೋ ಡೌನ್ಲೋಡ್ ಆಗ್ತಿರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಸ್ಟೋರೇಜ್ ಫುಲ್ ಅಂತೂ ಗ್ಯಾರಂಟಿ ಆಗುತ್ತೆ. ಅದರ ಜೊತೆಗೆ ನಿಮ್ಮ ಡಾಟಾ ಕೂಡ ಕನ್ಸ್ಯೂಮ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡಲ್ಲಿ ಪ್ರೊಸೆಸಿಂಗ್ ಜಾಸ್ತಿಯಾಗಿ ನಿಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಇಲ್ಲಿ ಪ್ರತಿಯೊಂದರಲ್ಲಿ ಇದನ್ನು ಆಫ್ ಮಾಡಿ ಅನ್ಸೆಲೆಕ್ಟ್ ಮಾಡಿ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಿಮ್ಮ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ನಲ್ಲಿ ಡಿಸ್ಪ್ಲೇ ಸೆಟ್ಟಿಂಗ್ ಹೋಗಿ, ಡಿಸ್ಪ್ಲೇ ಸೆಟ್ಟಿಂಗ್ಸಲ್ಲಿ ಅಡ್ವಾನ್ಸ್ ಅಂಡರಲ್ಲಿ ಸ್ಲೀಪ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕಡಿಮೆಯನ್ನು ಸೆಟ್ ಮಾಡಬೇಕಾಗುತ್ತೆ. 15 ಸೆಕೆಂಡ್ ಅಥವಾ ಮ್ಯಾಕ್ಸಿಮಮ್ ನೀವು 30 ಸೆಕೆಂಡ್ ಸೆಟ್ ಮಾಡಿ. ಸೊ ನಾರ್ಮಲಾಗಿ ಏನಾಗುತ್ತೆ, ಇದನ್ನು ಜಾಸ್ತಿ ಕೆಲವರು ಏನು ಮಾಡ್ತಾರೆ, 1 ಮಿನಿಟ್, 2 ಮಿನಿಟ್, 5 ಮಿನಿಟ್ಸ್ ಈ ರೀತಿ ಎಲ್ಲ ಸೆಟ್ ಮಾಡ್ಕೊಳ್ತಾರೆ. ಬಟ್ ನಾವು ಏನು ಮಾಡ್ತೀವಿ, ತುಂಬ ಟೈಮಲ್ಲಿ ಏನು ಮಾಡ್ತೀವಿ, ಮೊಬೈಲನ್ನ ಲಾಕ್ ಮಾಡೋದು ಮರ್ತುಬಿಡ್ತೀವಿ, ಜಸ್ಟ್ ಸಿಂಪಲಾಗಿ ಟೇಬಲ್ ಮೇಲೆ ಹಂಗೆ ಇಟ್ಬಿಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮೊಬೈಲ್ ಸ್ಕ್ರೀನ್ ಆನಲ್ಲೇ ಇರುತ್ತೆ, ಎಲ್ಲ ಪ್ರೊಸೆಸ್ ಏನಿದೆ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೆ ಇರುತ್ತೆ. ಸೊ ಇದರಿಂದ ನಿಮ್ಮ ಬ್ಯಾಟ್ರಿ ಅಂತೂ ಡೆಫಿನೆಟ್ಲಿ ಕನ್ಸ್ಯೂಮ್ ಆಗುತ್ತೆ, ಇದ್ರ ಜೊತೆಗೆ ನಿಮ್ಮ ಮೊಬೈಲ್ ಹೀಟ್ ಆಗಲಿಕ್ಕೆ ಇದು ಕಾರಣ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಇಲ್ಲಿ 15 ಸೆಕೆಂಡ್ ಅಥವಾ ಮ್ಯಾಕ್ಸಿಮಮ್ 30 ಸೆಕೆಂಡ್ ನೀವು ಸೆಟ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇನ್ನು ನೆಕ್ಸ್ಟ್ ಟಿಪ್ಸ್ ಬರುತ್ತೆ, ನಿಮ್ಮ ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗ್ನಲ್ಲಿ ಸಿಸ್ಟಮ್ ಸೆಟ್ಟಿಂಗ್ ಹೋಗಿ, ಇಲ್ಲಿ ಅಬೌಟ್ ಫೋನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬಿಲ್ಡ್ ನಂಬರ್ ಮೇಲೆ 7 ಟೈಮ್ಸ್ ಕ್ಲಿಕ್ ಮಾಡಿ. ಇದು ಕೆಲವೊಂದು ಮೊಬೈಲಲ್ಲಿ ಕೆಲವೊಂದು ರೀತಿಯಲ್ಲಿ ಇರುತ್ತೆ, ಅಂದರೆ MI ಮೊಬೈಲ್ಗಳಲ್ಲಿ MIUI ವರ್ಷನಲ್ಲಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಈ ರೀತಿ 7 ಟೈಮ್ಸ್ ಕ್ಲಿಕ್ ಮಾಡಿದ್ಮೇಲೆ ಬ್ಯಾಕ್ ಬಂದರೆ ಇಲ್ಲಿ ಡೆವಲಪರ್ ಆಪ್ಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ಡೆವಲಪರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಟಾಪಲ್ಲಿ ಇದನ್ನು ಇಲ್ಲಿ ಆಫ್ ಇರುತ್ತೆ, ಇದನ್ನು ಇಲ್ಲಿ ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಡೌನ್ ಬಂದರೆ, ಸೊ ಇಲ್ಲಿ ನೋಡ್ಬೋದು ವಿಂಡೋ ಅನಿಮೇಷನ್ ಸ್ಕೇಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ದು ಇಲ್ಲಿ 1x ಇರುತ್ತೆ, ಅದನ್ನು ಇಲ್ಲಿ 0.5x ಸೆಟ್ ಮಾಡ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಅನಿಮೇಷನ್ ಡ್ಯೂರೇಷನ್ ಸ್ಕೇಲ್ ಇದೆಯಲ್ಲ, ಇದನ್ನು ಕೂಡ ಇಲ್ಲಿ 0.5x ಸೆಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇಲ್ಲಿ ಟ್ರಾನ್ಸಿಷನ್ ಅನಿಮೇಷನ್ ಸ್ಕೇಲ್ ಇದೆಯಲ್ಲ, ಇದನ್ನು ಕೂಡ ಇಲ್ಲಿ 0.5x ಸೆಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದು ನಿಮ್ಮ ಮೊಬೈಲ್ ತುಂಬಾ ಸ್ಪೀಡ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಜೊತೆಗೆ ಫ್ರೆಂಡ್ಸ್, ನನ್ನ ಕೊನೆಯ ಟಿಪ್ಸ್ ಅಂತ ಹೇಳಿದ್ರೆ, ನಿಮ್ಮ ಮೊಬೈಲಲ್ಲಿ ಆದಷ್ಟು ಅಪ್ಲಿಕೇಶನ್ಗಳನ್ನು ಕಡಿಮೆ ಯೂಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟೇ ಅಪ್ಲಿಕೇಶನ್ನ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ತುಂಬ ರೇರ್ ಆಗಿ ಯೂಸ್ ಮಾಡುವಂಥ ಎಲ್ಲ ಅಪ್ಲಿಕೇಶನ್ನ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನೀವು ಪ್ರತಿ ದಿವಸ ಯೂಸ್ ಮಾಡುವಂಥ ಅಪ್ಲಿಕೇಶನ್ ಮಾತ್ರ ನಿಮ್ಮ ಮೊಬೈಲ್ ಇಟ್ಕೊಳ್ಳಿ. ಹಾಗೆ ಇಂಟರ್ನಲ್ ಸ್ಟೋರೇಜನ್ನು ನೀವು ಮಿನಿಮಮ್ ಅಂದರೂ 30% ನೀವು ಫ್ರೀ ಇಟ್ಕೊಳ್ಬೇಕಾಗುತ್ತೆ. ಸೊ ಒಂದು ವೇಳೆ ಜಾಸ್ತಿ ಅಪ್ಲಿಕೇಶನ್ ಇದ್ದರೆ ಪ್ರತಿಯೊಂದು ನೀವು ನಿಮ್ಮ ಮೆಮೊರಿ ಕಾರ್ಡಿಗೆ ಮೂವ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ನೀವು ನಿಮ್ಮ ಇಂಟರ್ನಲ್ ಮೆಮೊರಿಯನ್ನು ನೀವು ಆದಷ್ಟು ಫ್ರೀ ಇಟ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಹೇಳಿರುವಂಥ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಡೆಫಿನೆಟ್ಲಿ ಯಾವತ್ತೂ ನಿಮ್ಮ ಮೊಬೈಲಲ್ಲಿ ಹೀಟಿಂಗ್ ಪ್ರಾಬ್ಲಮ್ ಬರಲ್ಲ, ಹಾಗೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಬರಲ್ಲ, ಜೊತೆಗೆ ಮೊಬೈಲ್ ಸ್ಲೋ ಪ್ರಾಬ್ಲಮ್ ಕೂಡ ಬರಲ್ಲ ಫ್ರೆಂಡ್ಸ್. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗ್ಕೊಳ್ತೀನಿ. ಪ್ರತಿಯೊಬ್ಬರು ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದೇ ರೀತಿ ನಿಮ್ಮ ಮೊಬೈಲಲ್ಲಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಇದ್ದರೆ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡೋಕ್ಕೆ ಧನ್ಯವಾದ. ಜೈ ಹಿಂದ್.